ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ದಾಕ್ಷಾಯಿಣಿ, ವಾಟ್ ಅ ಸರ್ಪ್ರೈಸ್! ಏನು ಇದು ಇದಕ್ಕಿದ್ದಾಗೆ? ನಿನ್ನ ನೋಡ್ಬೇಕು, ಮಾತಾಡ್ಬೇಕು ಅನ್ಸ್ತು, ಅದಕ್ಕೆ ಓಡೋಡಿ ಬಂದ್ಬಿಟ್ಟೆ. ಬಾ ಒಳಗೆ ಒಂದ್ ನಿಮಿಷ. ಮಾಧವಾ, ಬಂದೆ ಮಾ. ಇವನ್ ಯಾಕಪ್ಪ ಬಂದ ಅಂತ ನಿಮ್ ಮೈಂಡ್ ವಾಯ್ಸ್ ಹೋಗ್ತಿದೆ ಅಲ್ವಾ? ಗೊತ್ತು ನನಗೆ. ಆದ್ರೇನ್ ಮಾಡೋದು, ಹುಡುಗಿ ಸೋದ್ರ ಮಾವ, ಇವ್ರು ನನ್ನ ತಾಯಿ, ಮನೆಗೆ ಒಬ್ನೇ ಮಗ, ಬರ್ಬೇಕಲ್ವಾ? ಬರ್ಬೋದ ಅವಳಿಗೆ? ಬನ್ನಿ ಕುತ್ಕೊಳ್ಳೆ. ಒಂದ್ ನಿಮಿಷ. ಯಾಕ್ ಬಂದಿದ್ದೀರಾ? ಏ ಆರ್ಯ, ಮನೆಗ್ ಬಂದಿರೋರ್ನ ಯಾಕ್ ಬಂದಿದ್ದೀರಾ ಅಂತ ಕೇಳ್ತಾರೇನು? ಅಮ್ಮ, ನೀನ್ ಸುಮ್ನೆ ಇರ್ತೀಯ? ಕರ್ದು ಪೂರ್ತಿ ಸತ್ಕಾರ ಮಾಡೋದಕ್ಕೆ ಇವ್ರೇನ್ ನಮ್ ನೆಂಟ್ರ? ಬೀದಿಲ್ ಹೋಗೋರೆಲ್ಲ ಮನೆ ಒಳಗ್ ಬಂದ್ರೆ ಯಾಕ್ ಬಂದಿದ್ದೀರಾ ಅಂತಾನೆ ಕೇಳೋದು. ಹಂಗ್ಯಾಕೆ ಮಾತಾಡ್ತಿದ್ದೀರಿ ಸರ್? ನಾನ್ ಮಾತಾಡೋದೇ ಹೀಗೆ, ಬಂದ ವಿಷಯ ಏನು ಅಂತ ಹೇಳಿ ಸರ್. ನಿಮ್ ಕೋಪ ಅರ್ಥ ಆಗತ್ತೆ, ಕೂತ್ ಮಾತಾಡಿದ್ರೆ ಎಲ್ಲ ಸಮಸ್ಯೆ ಬಗೆಹರಿ. ನಿನ್ ಜೊತೆ ಕೂತ್ ಮಾತಾಡೋದಕ್ಕೆ ನಂಗೆ ಟೈಮ್ ಇಲ್ಲ, ಬಂದ ವಿಷಯ ಏನ್ ಹೇಳು. ನಿಮಗ್ ಗೊತ್ತಿಲ್ಲದೆ ಇರೋ ವಿಷಯ ಏನಿದೆ ಸರ್, ನಮ್ಮಕ್ಕನ ಮಗಳು ಅಂಜಲಿ ಮತ್ತೆ ನಿಮ್ ರಾಖಿ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿದ್ದಾರೆ. ದೊಡ್ಡವರಾಗಿ ನಾವೇ ಮುಂದೆ ನಿಮ್ ಶುಭ ಕಾರ್ಯ ಮಾಡ್ಬೇಕಲ್ವಾ? ಅದಕ್ಕೆ ಅದಕ್ಕೆ ಸಂಬಂಧ ಕುದುರ್ಸಕ್ ಬಂದ್ಬಿಟ್ಯಾ? ಅವತ್ತ ಹುಡುಗಿ ಬಗ್ಗೆ ಕೇವಲವಾಗಿ ಮಾತಾಡ್ಬಿಟ್ಟು ಇವತ್ತು ಯಾವ ಮುಖ ಇಟ್ಕೊಂಡು ಸೊಸೆ ಮಾಡ್ಕೊಳ್ಳಿ ಅಂತ ಕೇಳಕ್ ಬಂದಿದ್ಯಾ ಸರ್? ಬಾಯಿ ತಪ್ಪವತ್ತೇನೋ ಎರಡು ಮಾತಾಡ್ಬಿಟ್ಟೆ, ಅದನ್ನೇ ಮನಸ್ಸಲ್ಲಿಟ್ಕೊಂಡು ನೀವು ಹೀಗೆಲ್ಲ ಮಾತಾಡಬಾರ್ದು. ನನ್ನ ಹತ್ರ ಫ್ಯಾಮಿಲಿ ಒಪ್ಪಿಗೆ ತಗೊಂಬ ಅಂತ ಹೇಳಿ ಈ ಗಂಟು ಕೇಳಕ್ ನೀವೇ ಬಂದಿದ್ದೀರಾ? ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನೋಡಪ್ಪ ರಾಖಿ, ನೀನಿನ್ನೂ ಚಿಕ್ಕವನು, ದೊಡ್ಡವ್ರು ಮಾತಾಡಿದ್ರೆ ಅದಕ್ಕೆ ನೂರೆಂಟು ಅರ್ಥ ಇರುತ್ತೆ. ಸಂಬಂಧ ಕೇಳಕ್ ಬಂದಿರೋ ನಮ್ಮನ್ನ ನಿಲ್ಸೆ ಮಾತಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೂ ಒಂದು ಅರ್ಥ ಇರುತ್ತೆ. ನಮ್ಮ ಮನೇಲಿ ಕೂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ ನಿನಗೆ, ಹಾಗಂದ್ಮೇಲೆ ಸಂಬಂಧದ ಬಗ್ಗೆ ಏನ್ ಮಾತಾಡಕ್ ಬಂದಿದೀಯಾ? ನೋಡಿ, ಪ್ರೀತಿ ಮಾಡ್ತಿರೋ ಮಕ್ಕಳು ಒಂದಾದರೆ ಸಂತೋಷವಾಗಿರ್ತಾರೆ. ಅದ್ ಬಿಟ್ಟು ಹಣ ಅಂತಸ್ತು ಅಂತೆಲ್ಲ ದಯವಿಟ್ಟು ಅವ್ರನ್ನ ದೂರ ಮಾಡ್ಬೇಡಿ. ನಿಮ್ ಉದ್ದೇಶ ನನಗೆ ಗೊತ್ತ್ರಿ, ಹುಡುಗಿರ್ನ ಮುಂದೆ ಬಿಟ್ಟು ಹುಡುಗರನ್ನ ಬೀಳ್ಸ್ಕೊಳ್ಳೋದು ಅಲ್ವಾ? ಹುಡುಗ ಹುಡುಗಿಯಿಂದ ಸುತ್ತೋ ಹಾಗೆ ಮಾಡೋದು, ಆಮೇಲೆ ನೀವು ಸೆಟ್ಲ್ಮೆಂಟ್ಗೆ ಬರೋದು. ನೋಡಿ, ಅಂಜಲಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಏನೋ ಮಾಡ್ತೀಯ, ಇನ್ನೂ ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ ನಿನಗೆ, ಅವಳಿಗೋಸ್ಕರ ತಂದೆ ಮೇಲೆ ಕೂಗಾಡ್ತೀಯ. ಇವತ್ತೊಂದು ತೀರ್ಮಾನ ಆಗಲೇಬೇಕು, ಅಲ್ಲಿವರೆಗೂ ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕು. ಹೇಳ್ರಿ, ಹೇಳಿ, ಎಷ್ಟು ಬೇಕು ದುಡ್ಡು? ಅಯ್ಯಯ್ಯೋ, ನಾವಂತ ಜನ ಅಲ್ಲಪ್ಪ. ರಾಖಿನೇ ಮೊದಲು ಅಂಜಲಿನ ನಾನು ಮದುವೆ ಮಾಡ್ಕೋತೀನಿ ಅಂತ ಕೇಳಿದ್ದು. ಬೇಕಾದ್ರೆ ಸುಬ್ಬನ್ ಕೇಳಿ, ರಾಖಿ ಅಂಜಲಿ ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಆ ಲೆವೆಲ್ಗೆ ರಾಖಿನ ಮರಳ್ ಮಾಡಿದಾಳೆ ನಿಮ್ಮೊಮ್ಮಗಳು. ಅವಳು ರಾಖಿನ ಬರೀ ಲವ್ ಮಾಡ್ತಿರ್ಬೋದು, ಆದ್ರೆ ನಾನ್ ನೋಡಿ ರಾಖಿನೇ ನನ್ ಗಂಡ ಅಂತ ತಾಳಿ ಕಟ್ಕೊಂಡು ಕಾಯ್ತಾ ಇದ್ದೀನಿ.
ನಿಮ್ಮ ಮೊಮ್ಮಗಳಿಗೆ ಹೇಳಿ ರಾಕಿನ ಮರ್ತ್ಬಿಡು ಅಂತ. ಮದುವೆಯಾಗಿ ಸಂತೋಷವಾಗಿ ಸಂಸಾರ ಮಾಡೋದ್ ಬಿಟ್ಟು ಅವನ್ಯಾಕಮ್ಮ ನಮ್ಮ ಹುಡುಗಿಯಿಂದ ಸುತ್ತಕ್ ಬಿಟ್ಟಿದ್ಯಾ? ನಿಂಗೆ ಏನಾದ್ರೂ ಕೊರತೆ ಇದೆಯಾ? ಮರ್ಯಾದೆಯಿಂದ ಮಾತಾಡಿ, ಇಲ್ದೆ ಹೋದ್ರೆ ನನ್ ನಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ. ನಾವೇನ್ ಕಡ್ಲೆ ಪುರಿ ತಿಂತಿರ್ತೀವ? ನೋಡಮ್ಮ, ಮನೆಗ್ ಬಂದವ್ರನ್ನ ಕೂತ್ಕೊಳ್ಳಿ ಅಂತ ಹೇಳೋ ಸಂಸ್ಕಾರನೇ ಇಲ್ದೇ ಇರೋ ಮನೆಗೆ ಸಂಬಂಧ ಕೇಳೋಕ್ ಬಂದ್ರೆ ಎಂತ ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ನೋಡಿದ್ಯಾ? ನಿನ್ ಮೊಮ್ಮಗಳಿಗ್ ಬುದ್ಧಿ ಇಲ್ಲ, ನಿನ್ಗೂ ಬುದ್ಧಿ ಇಲ್ಲ. ಈ ತಾಂಬೂಲ ಇಟ್ಕೊಂಡ್ ಬಂದಿದ್ದೀನಲ್ಲ, ನನ್ಗೂ ಬುದ್ಧಿ ಇಲ್ಲ. ರೇ ದೊಡ್ಡ ಮನುಷ್ಯರೇ, ನಮ್ ಹುಡುಗಿ ಬಗ್ಗೆ ತಪ್ಪಾಗಿ ಮಾತಾಡೋದಲ್ಲ, ನಿಮ್ ಹುಡುಗನ ಹದ್ಬಸ್ತಲ್ಲಿ ಇಟ್ಕೊಳ್ಳೋದ್ ನೋಡ್ಕೊಳ್ಳಿ. ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಕಣ್ಣು ಹಾಕೊಂಡು ಓಡಾಡ್ತಾ ಇದ್ರೆ ಒಂದಿನ ಧರ್ಮದೆಟ್ ಬೀಳೋದ್ ಗ್ಯಾರಂಟಿ. ಕೇಳಿಸ್ಕೋ, ನೀನ್ ಇಷ್ಟಪಟ್ಟಿರೋ ಹುಡುಗಿ ಮನೆಯವರು ನಿನ್ ಬಗ್ಗೆ ಹ್ಯಾಗ್ ಮಾತಾಡ್ತಾರೆ ಅಂತ. ಏನಯ್ಯ ರಾಕೆ, ಡಬಲ್ ಗೇಮ್ ನಿಮ್ದು? ಅಲ್ಲೊಬ್ಳು ಇಲ್ಲೊಬ್ಳ, ಸಂಸಾರ ಮಾಡಕ್ ಒಬ್ಳು ಸರ್ಸಕ್ಕೊಬ್ಳ, ಅಲ್ ಬಂದು ಅಂಜಲಿನೇ ನನ್ ಜೀವ ಅಂತಿದ್ದೆ, ಇಲ್ ನೋಡಿದ್ರೆ ಒಬ್ಳಾಗ್ಲೇ ತಾಳಿ ಕಟ್ಕೊಂಡಿದ್ದಾಳ. ಏನಿದೆಲ್ಲ ನೋಡಿ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಕೇಳೋದು ಬಿಡೋದು ಎಲ್ಲ ಮುಗಿದೋಯ್ತು ದೊರೆ. ಬಂದಿದ್ದಿ ಕಾಯ್ತಲ್ಲ ಅವಮರ್ಯಾದೆ, ಇದಕ್ಕಿಂತ ಬೇಕಾ? ರೀ, ನೀವು ಸಂಬಂಧ ಕೇಳಕ್ ಬಂದಿದ್ರೋ ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡಕ್ ಬಂದಿದ್ದೀರಾ? ತಮ್ಮ ರಾಕೆ, ನಿನ್ನಂತ ಶ್ರೀಮಂತರ ಮನೆ ಹುಡುಗರು ಬಡವ್ರ ಹೆಣ್ಮಕ್ಳ ಮೇಲೆ ಹೇಗೆ ಕಣ್ಣಾಕಿ ಚಲ್ಲಾಟ ಆಡ್ತಾರೆ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಸುಂದರವಾಗಿರೋ ಹೆಣ್ಮಕ್ಳನ್ನ ನೋಡೋದು, ಅವ್ರ ಹತ್ರ ಪ್ರೀತಿಯಿಂದ ಮಾತಾಡಿ, ಹೋಟೆಲ್ಲು ಪಾರ್ಕು ಸಿನಿಮಾ ಅಂತೆಲ್ಲ ಸುತ್ತಾಡಿ, ಆಮೇಲೆ ನಿಮ್ ಚಟಗಳನ್ನೆಲ್ಲ ತೀರಿಸ್ಕೊಂಡು ಪ್ರೆಗ್ನೆಂಟ್ ಮಾಡಿ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋಗ್ತಾ ಇರೋಣ. ಇದೇ ತಾನೇ ನಿಮ್ ಕೆಲ್ಸ? ಏನ್ರಿ ನಿಮ್ ಮಾತು, ನಾನು ಅವಾಗಿಂದ ನೋಡ್ತಾ ಇದ್ದೇನೆ, ನಮ್ಮನೆಗೆ ಬಂದು ನಮ್ಮವ್ರಿಗೆ ಜೋರ್ ಮಾಡ್ತೀರಾ? ರಾಕಿ ಬಗ್ಗೆ ಬಾಯ್ ಬಂದಂಗೆ ಮಾತಾಡಿದ್ರೆ ಸುಮ್ಮನಿರ್ತೀನಿ ಅನ್ಕೊಂಡಿದ್ದೀರಾ? ಹುಷಾರ್. ಏನ್ರಿ ಅದು, ತಟ್ಟೆ ಬಿಸಾಕಿ ದಾಂಧಲೆ ಮಾಡಿದ್ರೆ ನಾವೇನ್ ಎದುರ್ಕೊಂಡ್ಬಿಡ್ತೀವಿ ಅನ್ಕೊಂಡಿದ್ದೀರಾ? ಏನ್ರಿ ಮಾಡ್ತೀರಾ, ಏನ್ ಮಾಡ್ತೀರಾ? ನೀವು ಮಾತಾಡ್ತೀರಾ ಅಷ್ಟೇ, ನಾನು ಹೊಡೆದು ತೋರಿಸ್ಲ? ನನ್ ಮನೆಗೆ ಬಂದು ನನ್ ತಮ್ಮನ ಮೇಲೆ ಕೈ ಮಾಡಕ್ ಬರ್ತೀಯಾ? ಎಷ್ಟೋ ಧೈರ್ಯ ನಿನ್ಗೆ? ನನಗೆ ಹೊಡೆದು ಬಿಟ್ರಲ್ವಾ, ನಿಮ್ಗಿದೆ ಇದೆ? ಆಚೆಗೆ ಹೋಗ್ತೀವಿ. ಇಷ್ಟೆಲ್ಲ ಅನ್ಸ್ಕೊಂಡು ನಮ್ಗೆ ಇಲ್ಲಿರೋಕೆ ಇಷ್ಟ ಇಲ್ಲ. ನಡಿಯಮ್ಮ ನಡಿ, ಅಕ್ಕನ ಮಗಳ ಜೀವನನ ಸೆಟಲ್ ಮಾಡೋಣ ಅಂತ ಬಂದಲ್ಲ, ನನ್ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು. ಮನೆಗೆ ಹೋಗೋದ್ ಬೇಡ ಅಂತ ಹೇಳ್ದೆ, ಈಗೇನಾಯ್ತು ನೋಡಿ. ರಾಕಿ ನನಗೆ ಶಾಶ್ವತವಾಗಿ ಸಿಗ್ದಿರೋಗ್ ಮಾಡ್ಬಿಡ್ರಿ. ಈಗ ನಿಮ್ಗೆಲ್ಲ ಸಂತೋಷನ? ಈಗ ನಿಮ್ಗೆಲ್ಲ ಹೊಟ್ಟೆ ತಣ್ಗಾಯ್ತಾ? ಆ ದೊಡ್ಡ ಮನೆ ದೊಡ್ಡ ಮನುಷ್ಯನೇ ನನ್ ಕೆನ್ನೆಗೆ ಹೊಡೆದು ಅವಮಾನ ಮಾಡಿ ಆಚೆ ಕಳಿಸಿದ್ದು, ನಿನ್ ಒಳ್ಳೇದಾಗ್ಲಿ ಅಂತ ನಾನು ಅವನ ಮನೆ ಹೊಸಲು ತುಳಿದ್ರೆ ನೀನ್ ನನಗ್ ಬೈಲೇಬೇಕು ಕಣೆ, ನೀನ್ ನನಗ್ ಬೈಲೇಬೇಕು. ನಾನು ಏನೋ ಆಗಿದೆ ನಿನಗೆ, ಏನೋ ಮಾಡ್ಕೋತಾ ಇದೀಯಾ? ಯಾಕ್ರಿ ಹೀಗೆಲ್ಲ ಮಾಡ್ತಾ ಇದೀರಾ? ಸಾಯ್ಬೇಕು ಅನ್ನೋದಾದ್ರೆ ನಾನು ಮಕ್ಕಳು ಎಲ್ಲರೂ ಒಟ್ಟಿಗೆ ಸಾಯ್ತೀವಿ, ಬನ್ನಿ ಹೋಗ್ ಸಾಯೋಣ. ಇವಳ ಜೀವನ ಸರಿ ಮಾಡೋಣ ಅಂತ ನಾನು ಹೋದ್ರೆ ನನ್ ಜೀವನನೇ ಹಾಳು ಮಾಡ್ತಿದ್ದಾರೆ ಅಂತ ನನ್ ದುರ್ತಿದ್ದಾಳು ಇವಳು. ಇನ್ಯಾಕೆ ಬದುಕಿರ್ಬೇಕು ನೀನೇ ಹೇಳು? ನೆಮ್ಮದಿಯಾಗಿ ಸಾಯಕ್ಕೂ ಬಿಡಲ್ಲ ನೀನು. ಓ,
ಬಾಸ್ ಏನೋ ಪ್ಲಾನ್ ಮಾಡಿದಾರಲ್ಲ, ಇಷ್ಟು ಸೀರಿಯಸ್ ಆಗಿ ಡ್ರಾಮಾ ಮಾಡ್ತಿದಾರಂದ್ರೆ ಏನೋ ಭಾರಿ ವಿಷಯನೇ ಇರಬೇಕು. ಅವ್ರ ಮನೇಲಿ ಆದ ಅವಮಾನ ನೀನೇ ನೋಡಿದ್ಯಲ್ಲ, ನನ್ನ ಕೆನ್ನೆ ಇನ್ನೂ ಚುರುಚುರು ಅಂತ ಇದೆ. ಈ ಅವಮಾನ ನನಗೆ ಬೇಕಿತ್ತ? ನಮ್ಮ ಮಕ್ಕಳ ಜೀವನ ಅಂತೂ ಹಾಳಾಗೋಯ್ತು, ಇವಳ ಜೀವನ ಆದ್ರೂ ಚೆನ್ನಾಗಿರ್ಲಿ ಅಂತ ಅವ್ರ ಮನೆ ಹೊಸಲು ತುಳಿದಿದ್ದಕ್ಕೆ ಸರಿಯಾದ ಅವಮಾನ ಸಿಕ್ತು ಬಿಡೆ. ಆ ಶ್ರೀಮಂತ ನನ್ನ ಒಳ್ಳೆ ಭಿಕ್ಷುಕನ್ ತರ ನೋಡ್ದ, ಅವನು ಹಾಳಾಗೋಗ್ಲಿ, ನೀನ್ ಪ್ರೀತಿಸ್ತವನು ಅವನ್ ಯಾರು ರಾಕಿ, ಅವ್ನು ನನಗ್ ಮರ್ಯಾದೆ ಕೊಟ್ಟನೇನೆ. ಸಾಕ್ ನಿಲ್ಸಿ, ರಾಕಿ ಬಗ್ಗೆ ಒಂದ್ ಮಾತಾಡಿದ್ರು ನಾನ್ ಸಹಿಸಲ್ಲ.